ಈ ವಾರದ ಅರೆಬಾಸಿ ಕತೆ ಬಿಗ್ ಬಾಸ್ ಸಣಪನ ಲೆಕ್ಕಾಚಾರ ತಪ್ಪಾಕಿಲೆ. ಈ ಕತೆನ ಬರೆದವು ರೋಹಿತ್ ಪೆರಮುಂಡ, ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಕಾಂತೂರು. ಕತೆಗೆ ಸಹಕಾರ ಕೊಟ್ಟವು ಪಟರ ದೀಕ್ಷಿ ಪ್ರಕಾಶ್ ಸಿಗೆ ಹೊಸೂರು, ನಮನ್ ಹುದ್ಗೂರು. ಕೇಳಿ ಕತೆ ಬಿಗ್ ಬಾಸ್ ಸಣಪನ ಲೆಕ್ಕಾಚಾರ ತಪ್ಪಾಕಿಲೆ. ನಮ್ಮ ಸಣಪಂಗೆ ಮೂರು ಮಕ್ಕ. ಈ ಮಾರಿ ಕೊರೋನಾದಾಗಿ ಲಾಕ್ಡೌನ್ ಅಂತ ಹೇಳಿ ಎಲ್ಲೋ ಬೆಂಗಳೂರಲ್ಲಿದ್ದ ಮಕ್ಕ ಎಲ್ಲ ಮನೆಗೆ ಬಂದಳು. ಅವಕ್ಕೆ ಎರಡು ಮಕ್ಕ ಬೇರೆ ಒಳು. ಸುರುನ ನಾಲ್ಕು ದಿನ ಅಪರೂಪಕ್ಕೆ ಬಂದವಾದ್ರಿಂದ ಕುಸಿಲೇ ಇದ್ದು. ಮೊಮ್ಮಕ್ಕಳ ಅರ್ಥ ಆಗದ ಇಂಗ್ಲೀಷ್, ಸೊಸೆಗಳ ಪ್ಯಾಷನ್ ಬಟ್ಟೆಗ, ಮನಮೋಹನ್ ಸಿಂಗ್ ಹಂಗಿರುವ ಮಕ್ಕ ಎಲ್ಲ ನೋಡಕ್ಕನ ನಮ್ಮ ಸಣಪಂಗೆ ಹೊಸದಾಗಿ ಕಾಣ್ತಾ ಇತ್ತು. ಹಗಲು ಹೆಂಗಾರು ತೋಟ ಬೀಜ ಕೊಚ್ಚಿತ ದಿನ ಕಳೆಯಕ್ಕಿದ್ದ ಸಣಪ ಸಾಯಂಕಾಲ ಆದಂಗೆ ಟಿವಿಲಿ ಬರುವ ರಾಮಾಯಣ ಕೃಷ್ಣ ಹಂಗೆ ಇನ್ನು ಸುಮಾರು ಪೌರಾಣಿಕ ಕಥೆಗಳ ನೋಡಿಕೊಂಡು ಜೀವನ ಮಾಡ್ತಿದ್ದು. ಈ ಮಕ್ಕ ಮುರಿಮಕ್ಕ ಬಂದ ಮೇಲೆ ಟಿವಿ ನೋಡಿದು ಸುಟ್ಟು ಹೋಗಲಿ, ಟಿವಿನ ಹತ್ರ ಸಹ ಹೋಗದಂಗೆ ಆವಿಟ್ಟು. ಮನೇಲಿ ಹಗಲು ಮೊಮ್ಮಕ್ಕಳ ದರ್ಬಾರು, ಸಾಯಂಕಾಲ ಆದಂಗೆ ಸೊಸೆಗಳ ಕಾರ್ಬಾರು ಸುರಾತು. ಸಣಪಂಗೆ ಏನು ಮಾಡಿದುತ್ತ ಚಿಂತೆ ಸುರಾತು. ನಿದ್ರೆನೂ ಬಾಲೆತ್ತ ಅಂತೂ ಇಂತೂ ಒಂದು ದಿನ ಹೋಗಿ ಟಿವಿ ಮುಂದೆ ನಮ್ಮ ಸಣಪ ಕುದ್ದೇ ಬಿಟ್ಟು. ಬಿಗ್ ಬಾಸ್ ತಾವು ದೊಡ್ಡದಾಗಿ ಹೆಸರು ಕಂಡ ಸಣಪ ಎಂಥದೋ ಇದು ಸಿನಿಮಾ ತ ಸುರುಗೆ ಜ್ಞಾನ ಮಾಡ್ದು. ದಿನೋಳು ಅದೇ ನೋಡ್ದನ್ನೇ ನೋಡಿಕೊಂಡು ಅರ್ಥ ಆಗದಿದ್ದರೂ ಸುಮಾರ ಟಿವಿ ಮುಂದೆ ಕುದ್ದು. ಹಿಂಗಿರ್ಕನ ಒಮ್ಮೆ ಮನೇಲಿ ಗಮ್ಮತ್ತಿತ್ತು. ಹಂದಿ ಕೋಳಿ ಮಾಸದೊಟ್ಟಿಗೆ ನಮ್ಮ ಸಣಪಂಗೆ ಒಂದು ಕ್ವಾಟ್ರ್ ಸಹ ಇತ್ತು. ಕ್ವಾಟ್ರ್ ಹಾಕಿದ ಸಣಪಂಗೆ ಧೈರ್ಯ ಬಾತು, ಎಲ್ಲವಕ್ಕೂ ಬೊಯ್ಯಕ್ಕೆ ಶುರು ಮಾಡ್ದು. ಮನೇಲಿ ಸಣಪನ ಬೊಬ್ಬೆಗೆ ಮಕ್ಕ ಮುರಿಮಕ್ಕ ಸೊಸೆಕ ಎಲ್ಲವೂ ಉಸುರೆತ್ತದೆ ಕುದ್ದು. ಸನಿ ಸನಿಗೆ ಅದೇ ಹೊತ್ತಿಗೆ ಈ ಬಿಗ್ ಬಾಸ್ ಬೇರೆ ಸುರಾತ್. ನೋಡಕ್ಕನ ದೆವ್ವಕ್ಕೆ ಅಕ್ಕಿ ಹಾಕಿದಂಗೆ ಆಗಿ ಈ ಕೆಲಸ ಇಲ್ಲದವರ ಆ ಮನೆಯೊಳಗೆ ಹಾಕೋ ಬದಲು ಕೊರೋನಾ ಬಂದವರ 15 ದಿನ ಹಂಗೆ ಹಾಕಿ ಅವರ ಕೆಲಸಗಳ ಅವೇ ಮಾಡಿಕೊಂಡು ಹೆಂಗೆ ಕೊರೋನಾನ ಮನೇಲಿ ಗುಣ ಮಾಡಕ್ಕಂತ ಎಲ್ಲವಕ್ಕೆ ತೋರಿಸಿಕೊಟ್ಟಿದರೆ ಎಷ್ಟು ಉಪಕಾರ ಆಗಿತ್ತು. ಅದರೊಟ್ಟಿಗೆ ಕಮ್ಮಿಲಿ 100 ಜನರ ಕೊರೋನಾದ ಗುಣ ಮಾಡಿಸಿ ಮನೆಗೆ ಕಳಿಸಕಾಯ್ತಾ ಹೇಳ್ದು. ಇದನ್ನೆಲ್ಲ ಕೇಳಿಸಿಕೊಂಡ ಮಕ್ಕ ಅಲ್ಲ ನಮ್ಮಪ್ಪನ ತಲೆಯಲ್ಲಿ ಇಷ್ಟೆಲ್ಲ ಇತ್ತಾತ ಗ್ಯಾರ ಮಾಡ್ದು. ಹೌದು, ನಮ್ಮ ಸಣಪ ಕುಡ್ದು ಹೇಳ್ದ ಮಾತಿದು, ಆದರೂ 100ಕ್ಕೆ 100 ಸತ್ಯ. ಯಾವುದೇ ಕೆಲಸಕ್ಕೆ ಬಾರದ ವಿಷಯಗಳ ಟಿವಿಲಿ ದಿನ ಪೂರ್ತಿ ತೋರಿಸೋ ಬದಲು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶನ ಕೊಡೋ ಕಾರ್ಯಕ್ರಮಗಳ ಮಾಡ್ರೆ ಜನರ ಮನಸ್ಸಲ್ಲಿರುವ ಹೆದರಿಕೆ ಏನಾದರೂ ಕಮ್ಮಿ ಮಾಡಕ್ಕಲ್ಲ ಅಂತ ಹೇಳ್ದು ನಮ್ಮ ಸಣಪನ ವಾದ. ಕಡೆಗೊಂದು ಮಾತು ಹೇಳ್ನೆ, ಕಿಮಿಕೊಟ್ಟು ಕೇಳಿ. ಈ ಲೋಕಲಿ ಯಾರು ಸಹ ಕನಸಲಿನ ಜ್ಞಾನ ಮಾಡಿದ್ಲೆ ಇಂಥ ಒಂದು ಮಾರಿ ಕಾಯಿಲೆ ಮನ್ಸಂಗೆ ಬಂದದೆ ಅಂತ. ಇಂದು ಲೋಕಲಿಡೀ ಕಣ್ಣಿಗೆ ಕಾಣದ ಕೊರೋನಾ ಅಂತ ಹೇಳುವ ಒಂದು ಸಣ್ಣ ವೈರಸ್ ಮನ್ಸನ ಜೀವನದಲ್ಲಿ ಆಟ ಆಡಿಕೊಂಡು ತುಂಬ ದರ್ಬಾರು ಮಾಡ್ತಾ ಉಂಟು. ಯಾರ ಜೀವನನು ಯಾಗ ಎಂಥ ಆದ್ಯತೆ ಹೇಳಿಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಳ್ತಾವಳು. ಮನ್ಸನ ಬದುಕು ನರ್ಕದ ಬದುಕು ಆವಿಟ್ಟು. ಎಲ್ಲವೂ ಆರೋಗ್ಯದ ಕಡೆ ತುಂಬ ನಿಗತಕಣಿ. ಯಾವುದೇ ಕಾರಣಕ್ಕೂ ನ್ಯಾವನ ಇಲ್ಲದೆ ಸುಮ್ಮನೆ ನ್ಯಾವನ ಹೇಳಿಕೊಂಡು ಮನೆಯಿಂದ ಹೊರಗೆ ಹೋಗಬೇಡಿ. ನಿಮ್ಮ ತಡಿಲಿ ಏನಾದ್ರೂ ಕಾಯಿಲದ ಲಕ್ಷಣ ಕಂಡ್ರೆ ತಕ್ಷಣ ಆಸ್ಪತ್ರೆಗೆ ಹೋಗಿ ಡಾಕ್ಟ್ರಿಗೆ ತೋರಿಸಿ ಮದ್ದು ತಕೊಂಡು ಗುಣಾಗಿ. ಯಾವುದೇ ಕಾರಣಕ್ಕೂ ಹೆದರಬೇಡಿ. ಧೈರ್ಯದಿಂದ ನಾವೆಲ್ಲವೂ ಮಾರಿನ ಓಡಿಸಿಕೆ ಪ್ರಯತ್ನ ಪಡ್ನೋ. ಹಂಗೆ ಈ ಮಾರಿ ಕಾಯಿಲೆ ಆದಷ್ಟು ಬೇಗ ಹೋಗಿ ನೆಮ್ಮದಿನ ಬದುಕು ಸಿಕ್ಕಲಿತ್ತ ಎರಡು ಕೈ ಜೋಡಿಸಿ ನಾವೆಲ್ಲವೂ ಆ ದೇವ್ರನ್ನ ಬೇಡಿಕಣ. ಧನ್ಯವಾದಗಳು.